फ्रेंड्स एंड फैमिली मेंबर्स एल्लरू हेगिदीरा ई थिंक एल्ला चेन्नागिदीरा अंदुकोतीनि नानु तुंबा चेन्नागिदीनि ನಿಮ್ಮ ಶ್ವೇತಾ ಅವರಿಗೆ ಮನೆ ಕಡೆಯಿಂದ ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಶುಭ ವಂದನೆಗಳು ಎಲ್ಲರದು ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಅನ್ಕೋತೀನಿ ಐ ಥಿಂಕ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ಯಾರಿನ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಹೇಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ದೇವರ ತೋರ್ಸೋ ಮುಖಾಂತರ ದೇವರ ಮನೆ ತೋರ್ಸೋ ಮುಖಾಂತರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ ಇವತ್ತಿನ ವಾರ ಪೂಜೆ ಎಲ್ಲ ಮುಗಿದಿದೆ ಇವತ್ತಿನ ದೇವರ ಮನೆ ರಂಗೋಲಿ ಈ ರೀತಿ ಇದೆ ಸಿಂಪಲ್ ಆಗಿ ರಂಗೋಲಿ ಹಾಕಿರಂತದ್ದು ಬೆಳಗ್ಗೆ 4 ಗಂಟೆಗೆ ಎದ್ದು ಯಾಕಂದ್ರೆ ಇವತ್ತೆ ನಮಗೆ ವಾರ ಸೋ ಹಾಗಾಗಿ ಬಾಗ್ಲು ಕಸ ಎಲ್ಲ ಗುಡಿಸಿ ಬಾಗ್ಲು ತೊಳೆದು ರಂಗೋಲಿ ಹಾಕಿ ಸ್ವಲ್ಪ 1 ಅವರ್ ವಾಕ್ ಹೋಗಿ ಬಂದು ಇಷ್ಟು ಕೆಲಸ ಮಾಡಿದಿನಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ತಿಂಡಿ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ 9:30 ಲೇ ಪೂಜೆ ಎಲ್ಲ ಆಯ್ತು ಈಗ ಟೈಮ್ ಬಂದು ಎಕ್ಸಾಕ್ಟ್ ಆಗಿ 10 ಗಂಟೆ ನಿಮ್ಮಕ್ಕ ಓಕೆ ನೋಡಿ ಕರೆಕ್ಟ್ ಆಗಿ 10 ಗಂಟೆ ಮನೆ ಪೂಜೆ ಎಲ್ಲ ಮುಗಿದಿದೆ ದೇವರ ನೈವೇದ್ಯಕ್ಕೆ ಹಾಲು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿರಂತದ್ದು ಇವತ್ತಿನ ದೇವರ ಮನೆ ರಂಗೋಲಿ ಇರಿದಿ ಇದೆ ಸಿಂಪಲ್ ಆಗಿದೆ ಹೇಗಿದೆ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನ ಸ್ವಲ್ಪ ಹೂ ಎಲ್ಲ ಇಟ್ಕೊಂಡಿದ್ದೀನಿ ಗೋಡೌನ್ ಪೂಜೆ ಮಾಡಬೇಕು ಸೋ ಸತೀಶ್ ಇಲ್ಲ ಸ್ವಲ್ಪ ಬಿಜಿ ಇದ್ದಾರೆ ಸೋ ಹಾಗಾಗಿ ಚೌಟ್ರಿ ಕೆಲಸ ನಾನೇ ಪೂಜೆ ಮಾಡಬೇಕು ಇವತ್ತು ತಿಂಡಿಗೆ ನಾನು ಆಗ್ಲೇ ಹೇಳಿದಾಗೆ ಇಡ್ಲಿ ಮಾಡಿರಂತದ್ದು ಮಕ್ಕಳು ತಿಂಡಿ ತಿಂದು ಎಲ್ಲ ಸ್ಕೂಲ್ಗೆ ಹೋಗಾಯ್ತು ಎಲ್ಲ ಸುಮಾರು ಜನ ನನಗೆ ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಸಿಸ್ ಡೈಲಿ ವ್ಲಾಗ್ ಹಾಕಿ ಯಾಕೆ ಡೈಲಿ ವ್ಲಾಗ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೋ ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ ಯಾಕಂದ್ರೆ ಮಕ್ಕಳಿಗೆ ಸ್ವಲ್ಪ ಬಿಜಿ ಇದೆ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಆಗಿದೆ ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಾ ಇದೆ ನಾನು ಫೋನ್ ಇಟ್ಕೊಂಡು ವಿಡಿಯೋ ಎಡಿಟಿಂಗ್ ಅಂತ ಕೂತ್ಕೊಂಡ್ರೆ ಸೋ ಅವರು ನನ್ನನ್ನೇ ಫಾಲೋ ಮಾಡ್ತಾರೆ ಸೋ ಹಾಗಾಗಿ ನಾನು ಅವರಿಗೆ ಸ್ವಲ್ಪ ಓದಿಸೋದು ಬರ್ಸೋದು ಈ ತರದ್ದೆಲ್ಲ ಮಾಡ್ತಾ ಇದ್ದೆ ಹಾಗಾಗಿ ನನಗೆ ವಿಡಿಯೋ ಮಾಡೋಕೆ ಟೈಮ್ ಸಿಕ್ಕಲಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು 15 ಡೇಸ್ ನನಗೆ ಸ್ವಲ್ಪ ವಿಡಿಯೋ ಹಾಕ್ತೀನಿ ಇಲ್ಲ ಅಂತಲ್ಲ ಡೈಲಿ ವಿಡಿಯೋ ಹಾಕಕಾಗಿಲ್ಲ ಅಂದ್ರು 2 ಡೇಸ್ ಗೆ 3 ಡೇಸ್ ಒಂದ ಸಲ ಏನಾದರೂ ವಿಡಿಯೋ ಹಾಕ್ತೀನಿ ಹೋಪ್ ನನ್ನನ್ನ ಇಷ್ಟಪಡೋರು ನನ್ನ ಎಲ್ಲ ಪ್ರೀತಿ ಮಾಡೋರು ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಇಡ್ಲಿಗೆ ಚಟ್ನಿ ಮತ್ತೆ ಸಾಂಬಾರ್ ಹೋಟಲ್ ಸ್ಟೈಲ್ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಇಡ್ಲಿ ಸಾಂಬಾರ್ ಆ ಸಾಂಬಾರ್ ಮಾಡಿದ್ದೆ ಸೋ ಆ ಸಾಂಬಾರ್ ಹೇಗೆ ಮಾಡೋದು ಸಿಂಪಲ್ ಆಗಿ ಮನೆಯಲ್ಲಿ ಅನ್ನೋ ವಿಡಿಯೋ ನಾನು ಆಲ್ರೆಡಿ ನನ್ನ YouTube ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರಂತದ್ದು ದಯವಿಟ್ಟು ನೋಡಬೇಕು ಅಂತ ಇಷ್ಟ ಇರೋರು ಒಂದ್ಸಲಿ ನನ್ನ ಹಳೆ ಪ್ರಿವಿಯಸ್ ವಿಡಿಯೋನ ಒಂದ್ಸಲಿ ಚೆಕ್ ಮಾಡಿ ವಿಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಎಲ್ಲ ತೊಳೆದು ಎಲ್ಲಾನು ನೀಟಾಗಿ ಫ್ರೆಶ್ ಅಪ್ ಆಗಿ ಹೂವು ಎಲ್ಲ ಹಾಕಿ ಈ ರೀತಿ ನನಗೆ ಎಲ್ಲ ತರ ಹೂವು ಹಾಕಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗಂತದ್ದು ಸೋ ಈ ರೀತಿ ಪೂಜೆ ಮಾಡಿದ್ದೀನಿ ವಸ್ತುಗೆಲ್ಲ ಕಲರ್ ಹಾಕಿದ್ದೀನಿ ಇವತ್ತೇನೋ ಇಷ್ಟ ಆಯಿತು ಕಲರ್ ಹಾಕಬೇಕು ಅನ್ನಿಸ್ತು ಸೋ ಕಲರ್ ಹಾಕಿದ್ದೀನಿ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮಾಡಿರಂತದ್ದು ನಾನು ಬೇಗ ಬೇಗ ಹೋಗಿ ಗೋಡೌನ್ಗೆ ಪೂಜೆ ಮಾಡಿಬಿಟ್ಟು ಟೆಂಪಲ್ಗೆ ಹೋಗಬೇಕು ಟೆಂಪಲ್ಗೆ ಹೋಗಿ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ನೀವು ನೆನ್ನೆಯಿಂದ ನೆನ್ನೆ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ನಾನು ಕಾಯ್ತಾ ಇರ್ತೀನಿ ಓಕೆನಾ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಎಲ್ಲರೂ ಇನ್ನೂ ಮಲ್ಕೊಂಡಿದ್ದೀರಾ ಅನ್ಸುತ್ತೆ ಬಟ್ ನನ್ನ ಕೆಲಸ ನೋಡಿ ಅಲ್ಲಿಡು ಎಲ್ಲರದ್ದು ಹೇಗೆ ನಡೀತಾ ಇದೆ ವೀಕೆಂಡ್ ಕಮೆಂಟಲ್ಲಿ ಹೇಳಿ ಯಾರು ಕಂಡಿಡಿದ್ರು ಈ ಎಕ್ಸಾಮ್ ಅನ್ನೋದನ್ನು ಕಮೆಂಟ್ ಮಾಡಿ ಪೇಪರ್ ಬರಿತಾ ಇದ್ದೀನಿ ಕ್ವಶನ್ ಪೇಪರ್ ನಾನು ಬೆಳಗ್ಗೆ 4:30 ಎದ್ದು ಬಾಗಿಲು ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಸೊ 1 ಅವರ್ ವಾಕ್ ಹೋಗಿ ಬಂದು ಮಕ್ಕಳಿಗೆಲ್ಲ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ತಿಂಡಿ ಕೂಡ ಪ್ರಿಪೇರ್ ಮಾಡಿದ್ದೆ ಸಂಡೇ ಆಗಿದ್ದರಿಂದ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ವೆಜ್ ಪಲಾವ್ ಕೂಡ ಪ್ರಿಪೇರ್ ಮಾಡಿದ್ದೆ ಇಬ್ಬರಿಗೂ ಕೂತ್ಕೊಂಡು ಸ್ವಲ್ಪ ಬರೆಸ್ತಾ ಇದ್ದೆ ಸೊ ಇವಳು ನೋಡಿ ನಾನು ಮೇಕಪ್ ಮಾಡ್ಕೋತೀನಿ ಮಮ್ಮಿ ಓನ್ ಮೇಕಪ್ ಚಾಲೆಂಜ್ ಅಂತ ಅಂದ್ಬಿಟ್ಟು ಇರೋ ಬರೋ ಲಿಪ್ಸ್ಟಿಕ್ ಎಲ್ಲನೂ ಮೆತ್ಕೊಂಡಿದ್ದಾಳೆ ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ ಸೊ ನಾನು ತಿಂದು ಮಕ್ಕಳಿಗೂ ತಿಂಡಿ ತಿನ್ನಿಸಿ ಕೂರಿಸ್ಕೊಂಡು ಬರೆಸಿ ಓದಿಸಿ ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು ಸೊ ಮಾಡ್ತಾ ಇದ್ದೆ ಮಧ್ಯಾಹ್ನ ಆಗ್ತಿದ್ದಾಗೆ ನಮ್ಮ ಕೇಟ್ರಿಂಗ್ ಹುಡುಗರೆಲ್ಲರೂ ರೇಗಿಸ್ತಾ ಇದ್ರು ನಿಮ್ಮ ಅಪ್ಪ ಅಮ್ಮ ಬಂದಿದ್ರು ಹಿಂದಿನ ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ ಅಕ್ಕ ನೀವೆಲ್ಲ ಸ್ಪೆಷಲ್ ಮಾಡ್ಕೊಂಡು ತಿಂದಿದ್ರಿ ನಮಗೂ ಏನಾದರೂ ಮಾಡಿಕೊಡಿ ಅಕ್ಕ ಅಂತ ಅಂದ್ಬಿಟ್ಟು ನಮ್ಮ ಗೋಡೌನಲ್ಲಿ ನಾವು ಯಾವುದೇ ರೀತಿ ನಾನ್ ವೆಜ್ ಎಲ್ಲ ಮಾಡೋದೇ ಇಲ್ಲ ಸೊ ಹಾಗಾಗಿ ಪೋರ್ಟಿಕೋದಲ್ಲಿ
ಒಂದು 10 ಕೆಜಿ ಮಟನ್ನು ಬೋಟಿ ಚಿಕನ್ನು ಎಲ್ಲ ತೊಗೊಂಬಂದಿದ್ರು. ಸೊ ಮಟನ್ ಚಾಪ್ಸ್ ಮತ್ತು ಮಟನ್ ಸಾಂಬಾರ್ ಬೋಟಿ ಗೊಜ್ಜು ಎಲ್ಲನೂ ನಾಟಿ ಸ್ಟೈಲ್ ಮಾಡಕ್ಕ ನೀನು ನಮ್ಮದು ಗೋಡನಲ್ಲಾದರೆ ಬೇಬಿ ಗೋಡಂಬಿ ಆ ಥರದ್ದೆಲ್ಲ ಏನೇನೋ ಹಾಕಿ ಮಾಡ್ತೀವಿ. ಸೊ ಮನೇಲಿ ಮಾಡೋ ಥರ ಮಾಡಿ ನಮಗೆ ಕೊಡಕ್ಕ ನೀಟಾಗಿ ನಾವು ಪಾರ್ಟಿ ಮಾಡ್ಕೋತೀವಿ ಅಂತೆಲ್ಲ ರೇಗಿಸ್ತಾ ಇದ್ರು. ಸೊ ಅವ್ರಿಗೆಲ್ಲರಿಗೋಸ್ಕರನೂ ಎಲ್ಲ ಅವರು ಕೂಡ ಹೆಲ್ಪ್ ಮಾಡಿದ್ರು. ಅಷ್ಟೆಲ್ಲ ನಾನು ಒಬ್ಳೆ ಮಾಡೋಕ್ಕಾಗಲ್ಲ. ಪೋರ್ಟಿಕೋದಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಇಟ್ಕೊಂಡು ನೀಟಾಗಿ ಅವ್ರಿಗೆ ಮಟನ್ ಸಾಂಬಾರ್ ಮಟನ್ ಚಾಪ್ಸ್ ಚಿಕನ್ ಪೆಪ್ಪರ್ ಡ್ರೈ ಮತ್ತು ಬೋಟಿ ಗೊಜ್ಜು ಮುದ್ದೆ ಎಲ್ಲ ಅವರೇ ಮಾಡಿಕೊಂಡ್ರು. ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ನನಗೆ ಮುದ್ದೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲನೂ ನಾನು ರೆಡಿ ಮಾಡಿ ಕೊಟ್ಟೆ. ಅವರಿಗೆ ನಾಟಿ ಸ್ಟೈಲ್ ಬೇಕಿತ್ತಂತೆ. ಸೊ ನಾವು ಮನೇಲಿ ಹೇಗೆ ಮಾಡ್ತೀವಿ ಕಾಯಿ ಕಡಲೆ ಎಲ್ಲ ರುಬ್ಬಾಕಿ ಆ ಥರ ಬೇಕಿತ್ತು ಅವರಿಗೆ. ಸೊ ಹಾಗಾಗಿ ಯಾಕಂದರೆ ವರ್ಷವಿಡೀ ಕೆಲಸ ಮಾಡಿ ಟೈರ್ಡ್ ಆಗಿರ್ತಾರೆ. ಈ ಥರ 3 ಮಂತ್ಸ್ಗೆ 6 ಮಂತ್ಸ್ಗೆ ಆ ಥರ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿ ಸಿಗುತ್ತೆ, ಕೆಲಸ ಮಾಡೋಕ್ಕೆ ಎಂಥೋಸಿಯಾಸಮ್ ಬರುತ್ತೆ. ಸೊ ಅದೊಂದು ಉದ್ದೇಶಕ್ಕೆ ನಾವು ಆವಾಗವಾಗ ರೆಗ್ಯುಲರ್ ಆಗಲ್ಲ, ಒಂದು 6 ಮಂತ್ಸ್ಗೆ ಒಂದ್ಸಲಿ ಅಥವಾ ಒಂದು 3 ಮಂತ್ಸ್ಗೆ ಒಂದ್ಸಲಿ ಈ ಥರ ಮಾಡಿ ಕೊಡ್ತಾ ಇರ್ತೀವಿ. ಅವರೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ, ಹಿಂದೆಗಡೆ ನಿಂತ್ಕೊಂಡು ನಗಾಡ್ತಿದ್ದಾರೆ. ಸೊ ನಾನು ಅದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಡೀಟೇಲಾಗಿ ನಾನು ಹಾಕ್ತಾ ಇಲ್ಲ, ಯಾಕಂದರೆ ಪ್ಯೂರ್ ವೆಜಿಟೇರಿಯನ್ ಬೇಜಾರು ಮಾಡ್ಕೋತಾರೆ, ಸಿಸ್ಟರ್ ನೀವು ಈ ಥರದ್ದು ವೀಡಿಯೋ ಎಲ್ಲ ಹಾಕಬೇಡಿ ಅಂತ ಕೇಳ್ತಾರೆ. ಸೊ ಅಂಥವ್ರಿಗೋಸ್ಕರ ಸ್ವಲ್ಪ ಸ್ಕಿಪ್ ಮಾಡಿ ಇನ್ನು ಮುಂದೆ ನೋಡಿ. ಸೊ ಕಂಪ್ಲೀಟ್ ಒಂದು ಡೇ ಫುಲ್ಲು ಹೇಗಿರುತ್ತೆ ನಂದು ಬ್ಯುಸಿ ಶೆಡ್ಯೂಲ್ ಅನ್ನೋದು ಒಂದು ಆ್ಯಡ್ ಮಾಡ್ತಾ ಇರೋದು ಅಷ್ಟೇ, ಬೇರೇನು ಉದ್ದೇಶ ಇಲ್ಲ. ಸೊ ಇದೆಲ್ಲ ಮುಗಿದ ಮೇಲೆ ಮಕ್ಕಳು ತಿನ್ನಲ್ಲ, ನನ್ನ ಮಕ್ಕಳಿಗಂತೂ ಮಟನ್ ಫಿಶ್ ಅಂದರೆ ಆಗೋದೇ ಇಲ್ಲ. ನಿಮ್ಮನೇಲೂ ಇಂಥ ಮಕ್ಕಳಿರ್ತಾವ ಕಮೆಂಟಲ್ಲಿ ಹೇಳಿ. ಸೊ ಅವ್ರಿಗೋಸ್ಕರ ಚಿಕನ್ ಪೆಪ್ಪರ್ ಡ್ರೈ ಕೂಡ ಮಾಡಿದ್ದೀನಿ. ಸೊ ನಾನು ಇದನ್ನು ಕಂಪ್ಲೀಟಾಗಿ ಹೇಗೆ ಮಾಡೋದು ಅನ್ನೋ ವ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ದಯವಿಟ್ಟು ನನ್ನ ಹಳೆ ವಿಡಿಯೋ ಒಂದ್ಸಲಿ ಚೆಕ್ ಇಟ್ ಔಟ್, ನಿಮಗೆ ಗೊತ್ತಾಗುತ್ತೆ. ನಾನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಯ್ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಫುಲ್ಲು ನಾನ್ ವೆಜ್ ಆಯಿತಾ, ಮಟನ್ ಚಿಕನ್ ಬೋಟಿ ಮೊಟ್ಟೆ ಫಿಶ್. ಬಟ್ ನಮ್ಮನೆ ಮಕ್ಕಳಿಗೆ ಅದು ಯಾವುದು ಒಳಗೆ ಹೋಗೋದಿಲ್ಲ, ಅವ್ರಿಗೆ ಬೇಕಾಗಿರೋದು ಪಿಝಾ. ನೋಡಿ ಏನು ನಡೀತಾ ಇದೆ, ಪಿಝಾ ಪಾರ್ಟಿ ನಡೀತಾ ಇದೆ ನಮ್ಮನೇಲಿ. ನಿಮ್ಮನೇಲೂ ಇಂಥದ್ದೇ ಮಕ್ಕಳಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಓಕೆನಾ? ಸೊ ಅದಕ್ಕೋಸ್ಕರ ತುಂಬ ಹಠ ಮಾಡ್ತಿದ್ರು, ಬೆಳಗ್ಗೆಯಿಂದ ಓದಿ ಬರ್ತಿ ಸುಸ್ತಾಗಿದ್ರು. ಅವ್ರಿಗೋಸ್ಕರ ನಾನು ಪಿಝಾ ಪೆಪ್ಸಿ ಈ ಥರದ್ದೆಲ್ಲ ತರಿಸ್ಕೊಟ್ಟೆ, ಕೇಕ್ ಆ ಥರದ್ದೆಲ್ಲ. ತುಂಬ ಖುಷಿಪಟ್ಟರು. ನನಗೆ ಕೆಲಸ ಮಾಡಿ ಟೈರ್ಡ್ ಆಗಿತ್ತು, ಊಟ ಮಾಡೋ ಮೂಡ ಇರಲಿಲ್ಲ. ಸೊ ಎರಡೇ ಎರಡು ಪೂರಿ ಹಾಕ್ಕೊಂಡು ಬೋಟಿ ಗೊಜ್ಜು ಸ್ವಲ್ಪ ಮಟನ್ ಪೀಸ್ ಹಾಕ್ಕೊಂಡು ತಿಂದೆ. ಅದೆಲ್ಲ ಮುಗಿದ ಮೇಲೆ ನೀವು ಬೆಳಗ್ಗೆಯಿಂದ ನೋಡಿದ್ದೀರಾ ಏನೇನು ಆಗಿದೆ ಅಂತ ಅಂದ್ಬಿಟ್ಟು, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗೋಡೌನಲ್ಲೆಲ್ಲ ಪೂಜೆ ಮುಗಿಸಿದ್ದೀನಿ. ಗೋಡೌನಲ್ಲೆಲ್ಲ ದೀಪ ಹಚ್ಚಿಟ್ಟು ಗೋಡೌನಲ್ಲೂ ನಾವು ದೇವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದೀವಿ, ಮಂಜುನಾಥ ಅನ್ನಪೂರ್ಣೇಶ್ವರಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀವಿ. ಸೊ ಗೋಡೌನ್ ಪೂಜೆ ಎಲ್ಲ ಆದಮೇಲೆ ನಾನು ದೇವಸ್ಥಾನಕ್ಕೆ, ಇದು ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ಮಹದೇಶ್ವರ ಟೆಂಪಲ್. ಸೊ ದೇವಸ್ಥಾನಕ್ಕೆ ಬಂದು ಪೂಜೆ ಅರ್ಚನೆ ಹೂ ಎಲ್ಲ ತಂದಿದ್ದೆ, ದೇವ್ರಿಗೆ ಹೂ ಕೊಟ್ಟು ನೆಮ್ಮದಿಯಾಗಿ ಪೂಜೆ ಮುಗಿಸ್ಕೊಂಡು ಹೋದೆ. ಏನು ಸೀಸನ್, ನಿನ್ನೆ ಎಲ್ಲ ನಾನ್ ವೆಜ್, ಇವತ್ತೆಲ್ಲ ಪೂಜೆ ವಾರ ಅಂತೀರಾ ಅಂತ. ಸೊ ನಿನ್ನೆ ತಿಂದಿದ್ದದು ಮಾಡಿದಂಥದ್ದು ತಿಂದಿದ್ದಂಥದ್ದು ನಾನೆಲ್ಲ ಫ್ರೆಶಪ್ ಆಗಿ ಎಲ್ಲ ವಾರ ಮಾಡಿದಂಥದ್ದು. ಕನ್ಫ್ಯೂಸ್ ಆಗಬೇಡಿ, ನಾವು ಸ್ನಾನ ಮಾಡಿದೆ ಯಾವುದೇ ರೀತಿ ದೇವ್ರ ಮನೆಗೂ ಹೋಗೋದಿಲ್ಲ, ದೇವ್ರ ಪೂಜೆಗಂತೂ ಹೋಗೋದೇ ಇಲ್ಲ. ಚಾರು ಸ್ಕೂಲ್ ಹತ್ರ ಬಂದಿದ್ದೀನಿ, ಏನೋ ಸ್ವಲ್ಪ ಹಾಲ್ ಟಿಕೆಟ್ ಏನೋ ಕೊಟ್ಟಿಲ್ಲ ಅಂತೆ, ಅದಕ್ಕೆ ಕಾಲ್ ಮಾಡಿದ್ರು ಬನ್ನಿ ಅಂತ ಅಂದ್ಬಿಟ್ಟು. ಸೊ ಸ್ವಲ್ಪ ಹಾಲ್ ಟಿಕೆಟ್ ಎಲ್ಲ ಇಸ್ಕೋಬೇಕಾಗಿತ್ತು, ಎಕ್ಸಾಮ್ ಇದೆ ಟೆನ್ಷನ್. ಸೊ ಹಾಗಾಗಿ ಬಂದಿದ್ದೆ, ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ನಾವು ಸ್ವಲ್ಪ ನಾನು ಹಾಲ್ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಸ್ಕೂಲ್ ಹತ್ರ ಬಂದೆ. ಬೇಜಾರಾಯಿತು, ಯಾಕಂದರೆ ಸಂಜೆ ಬನ್ನಿ ಅಂತ ಮತ್ತೆ ವಾಪಸ್ ಕಳಿಸಿದ್ರು. ಸೊ ಪರವಾಗಿಲ್ಲ, ಸಂಜೆ ಹೋದ್ರಾಯಿತು ಅಂತ ಅಂದ್ಕೊಂಡು. ಸ್ವಲ್ಪ ಕ್ಲಿಪ್ಸ್ ಕ್ರೀಮ್ಸ್ ಈ ಥರದ್ದೆಲ್ಲ ಖಾಲಿ ಆಗಿತ್ತು. ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ವಿಜಯಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ಗೆ, ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀನಿ. ಏನೇನು ಬೇಕೋ ನೋಡಿ ಮಾಡಿ, ಏನು ಖಾಲಿಯಾಗಿದೆ, ಕ್ರೀಮ್ ಪೌಡರ್ ರಂಗೋಲೆ ಪುಡಿ ಕೆಮ್ಮಣ್ಣು, ನಾನು ಈ ಥರದ್ದೆಲ್ಲ ಇಲ್ಲೇ ತೊಗೊಳ್ಳೋಂಥದ್ದು. ತುಂಬ ಡಾರ್ಕ್ ಆಗಿರುತ್ತೆ ರಂಗೋಲೆ ಪುಡಿ. ಸೊ ಹಾಗಾಗಿ ನನಗೆ ಏನು ನೆಸೆಸಿಟಿ ಇತ್ತೋ, ವೈಟ್ ಟೋನ್ ಕ್ರೀಮ್ ಈ ಥರದ್ದು ನಾನು ರೆಗ್ಯುಲರಾಗಿ ಇದೆ ಯೂಸ್ ಮಾಡೋದು, ಅದನ್ನೆಲ್ಲ ತೊಗೊಂಡು ನಾನು ಮನೆಗೆ ಬಂದಿದ್ದಂಥದ್ದಾಯಿತು. ಸೊ ಡೈಲಿ ನೆಸೆಸರಿ ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತಿಂದಾಯಿತು. ಸೊ ತಿಂಡಿ ತಿಂದಾದಮೇಲೆ ಒಂದು ಲೋಟ ಕಾಫಿ ಕೂಡ ಮಾಡಿ ಕುಡಿದು ಕೂತಿದ್ದೆ. ಸೊ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಮೆಂಟ್ಸ್, ಇಂದಿನ ವ್ಲಾಗ್ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ, ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇದ್ದೆ. ಸುಮಾರು ಜನ ನನ್ನನ್ನು ಇಷ್ಟಪಡೋದು ಒಂದೇ ಉದ್ದೇಶಕ್ಕೆ. ಸಿಸ್, ನೀವು ಎಷ್ಟೇ ಬಿಸಿ ಇದ್ರೂ ನಮ್ಮ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ. ನಾನು ಅವರಿಗೆಲ್ಲ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಟೈಮ್ ಅನ್ನೋದು ಪ್ರೀಷಿಯಸ್, ಅಂತ ಪ್ರೀಷಿಯಸ್ ಆಗಿರೋ ಟೈಮ್ನ
ನೀವು ನನಗೋಸ್ಕರ ಒಂದಿಷ್ಟುದ್ದ ಇಷ್ಟುದ್ದ ಇಷ್ಟುದ್ದ ಕಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಅದಕ್ಕೆ ರಿಪ್ಲೈ ಮಾಡಿ ಥ್ಯಾಂಕ್ ಯು ಹೇಳೋದರಲ್ಲಿ ನಂದೇನು ದೊಡ್ಡ ಅಸ್ತಿಕ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಲೌಡ್ ಒನ್ಸ್, ಲವ್ ಯು, ಲವ್ ಯು ಜಾಸ್ತಿ, ಬಾಟಮ್ ಆಫ್ ಮೈ ಹಾರ್ಟ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇಲ್ಲಿರುತ್ತೆ ಅಂತ ಹೇಳ್ತಾ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ. ಯಾರೋ ಯೂಸರ್ ನೇಮ್ ಇಟ್ಕೊಂಡಿದ್ದಾರೆ ಬಟ್ ಅವ್ರ ಹೆಸರೇನು ಅಂತ ಗೊತ್ತಿಲ್ಲ. ಸಿಸ್ ನಿಮ್ಮ ವ್ಲಾಗಲ್ಲಿ ನಮ್ಮ ಪಾಪು ಬರ್ಡೇ ಇದೆ, ಪಾಪು ಹೆಸರು ಕೂಡ ಅವರು ಟೈಪ್ ಮಾಡಿಲ್ಲ, ವಿಶ್ ಮಾಡಿ ಬರ್ಡೇ ವಿಶಸ್ ಹೇಳಿ ಅಂತ. ಆಯ್ಕಂದ ಲವ್ ಯು ಚಿನ್ನು, ನಿಮ್ಮ ಹೆಣ್ಮಗುನ ಗಂಡ್ಮಗುನ ಗೊತ್ತಿಲ್ಲ ಬಟ್ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕಂದ. ಹ್ಯಾಪಿ ಬರ್ಡೇ ಟು ಯು. ಆ ದೇವರು ರಾಘವೇಂದ್ರ ಸ್ವಾಮಿ, ನಾನು ನಂಬಿರೋ ದೇವರು ನಿಮಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಯಾವಾಗಲೂ ನಗ್ ನಗ್ತಾ ಖುಷಿ ಖುಷಿಯಿಂದ ಇರು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸುಶೀಲಾ ಮಂಜುನಾಥ್ ಅಂತ ಅಂದ್ಬಿಟ್ಟು, ಸಿಸ್ ಎಲ್ರಿಗೂ ಹಾಯ್ ಹೇಳ್ತೀರಾ, ನನಗೂ ಹಾಯ್ ಹೇಳಿ. ಹಾಯ್ ಡಿಯರ್ ಸುಶೀಲಾ, ಹವ ಯು, ಹೇಗಿದ್ದೀರಾ, ತಿಂಡಿ ಆಯಿತಾ? ಸೊ ಎಲ್ರಿಗೂ ನಿಮ್ಮೆಲ್ಲರ ಕಮೆಂಟ್ ನಾನು ಓದ್ತೀನಿ, ನಾನು ರಿಪ್ಲೈ ಮಾಡೋಕ್ಕೆ ಎಲ್ರಿಗೂ ರಿಪ್ಲೈ ಮಾಡ್ತೀನಿ, ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಹೀಗೆ ವಿಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಮತ್ತೆ ವೆಲ್ಕಮ್ ಬ್ಯಾಕ್. ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗಿಂದ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಯಾಕಂದರೆ ನೀವು ನೋಡಿದಾಗೆ ಕೆಲಸ ಇರುತ್ತೆ. ಬೆಳಗ್ಗೆನೇ ಎಲ್ಲರ ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇದ್ದೆ. ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆನೂ ಕೂಡ ಮಾಡಿಟ್ಟು ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸುಮಾರು ಜನ ನನಗೆ ಸಾವಿರ ಜನ ಡಿ ಎಂ ಮಾಡ್ತಾ ಇದ್ದೀರಾ, ಸಿಸ್ ನಿಮ್ಮ ಸಿಲ್ಕ್ ಸ್ಯಾರಿ ವ್ಲಾಗ್ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು. ಸೊ ನಿಮ್ಮೆಲ್ರಿಗೂ ಡಿಸಪಾಯಿಂಟ್ ಮಾಡಬಾರ್ದು, ಉರ್ಕೊಳ್ಳೋರು ಉರ್ಕೊಳ್ಳಿ, ಅವ್ರ ಮುಂದೆ ನಾನಿನ್ನು ನಗ್ನಗ್ತಾ ಖುಷಿ ಖುಷಿಯಾಗಿ ಇರಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನನ್ನ ಸಿಲ್ಕ್ ಸಾರಿ ಕಬೋರ್ಡ್. ಸೊ ಇದಿಷ್ಟು ಎಲ್ಲ ಸಿಲ್ಕ್ ಸಾರೀಸ್, 15 ವರ್ಷದ ಕಲೆಕ್ಷನ್ ಸಿಲ್ಕ್ ಸಾರೀಸ್. ನನಗಿದನ್ನೆಲ್ಲ ತೋರ್ಸೋಕ್ಕೆ ಒಂದು ವೀಡಿಯೋದಲ್ಲಿ ಆಗೋದೇ ಇಲ್ಲ, ಸ್ವಲ್ಪ ಟೈಮ್ ಲಿಮಿಟ್ ಇರೋದ್ರಿಂದ. ಸೊ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ. ಸೊ ನಾನು ಇವಾಗ ತೋರ್ಸೋಕ್ಕೆ ಬಂದಿರೋಂಥದ್ದು ನಾನು ಇನ್ನೂ ವೇರ್ ಮಾಡದೇ ಇರೋಂಥ ಸಿಲ್ಕ್ ಸಾರೀಸ್ ಯಾವ್ಯಾವುದು ಅಂತ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಯಾರಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೆಕಮೆಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ನೀಟಾಗಿ ಸ್ವಲ್ಪ ಸ್ಯಾರಿ, ರೇಷ್ಮೆ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ನಿಜಕ್ಕೂ ಟೈಮ್ ಇಲ್ಲ ಫ್ರೆಂಡ್ಸ್ ನನಗೆ, ಸೊ ಮತ್ತೆ ಸ್ಕೂಲ್ ಹತ್ರ ಹೋಗಬೇಕು, ಮೇಡಮ್ ಕಾಲ್ ಮಾಡಿದರು. ಸೊ ಹಾಗಾಗಿ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಖಂಡಿತವಾಗ್ಲೂ ಈ ಸಿಲ್ಕ್ ಸಾರೀಸ್ ಎಲ್ಲ ವಿಡಿಯೋ ಮಾಡುವಾಗ ನೀಟಾಗಿ ಸಿಲ್ಕ್ ಸಾರಿನೇ ವೇರ್ ಮಾಡಿ ವಿಡಿಯೋ ಮಾಡ್ತೀನಿ, ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬ್ಯಾಗಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ತಕ್ಕೊಂಡು, ಯಾಕಂದರೆ ನಾನಿನ್ನೂ ಈ ಸಿಲ್ಕ್ ಸಾರೀಸ್ ಯಾವುದು ಹಾಕ್ಕೊಂಡೇ ಇಲ್ಲ, ಉಟ್ಟೇ ಇಲ್ಲ. ಸೊ ಹಾಗಾಗಿ ಸುಮಾರು ಜನ ನನಗೆ ಡಿ ಎಂ ಮಾಡ್ತಾಯಿದ್ರಿ, ಸಿಸ್ ನಿಮ್ಮಲ್ಲಿ ಕೈಗೆ ಹಾಕ್ಕೊಂಡಿರೋ ಕಪ್ಪು ಉಂಗುರದ ಬಗ್ಗೆ ಹೇಳಿ ಅಂತ. ಇದು ಒಂದು ಆರ್ಟಿಫಿಷಿಯಲ್ ಉಂಗುರ, ಅದೇನು ಸ್ಪೆಷಲ್ ಏನಿಲ್ಲ, ತೋರಿಸ್ಬಾರ್ದು ಅಂತಲೂ ಏನೂ ಇಲ್ಲ. ಇದು ನನಗೆ ದೇವಸ್ಥಾನದಲ್ಲಿ ಪುರೋಹಿತರು ಕೊಟ್ಟಂಥದ್ದು, ಯಾಕಂದರೆ ನನಗೆ ಇಲ್ಲಿ ಸ್ವಲ್ಪ ಪೆಟ್ಟಾಗಿತ್ತು, ನಿಮಗೆಲ್ರಿಗೂ ಗೊತ್ತು. ಅದು ಮಾರ್ಕು ಕೂಡ ಇನ್ನೂ ಇದೆ, ಗಂಟು ಗಂಟೆ ಥರ ಸ್ವಲ್ಪ ನೋವು ಕೂಡ ಬರುತ್ತೆ ತಲೆನೋವು ಬಂದಾಗೆಲ್ಲ. ಸೊ ಆ ಟೈಮಲ್ಲಿ ತುಂಬ ದೃಷ್ಟಿಯಾಗಿದೆ ನಿಮಗೆ, ಇದು ಹಾಕೊಳ್ಳಿ ಅಂತ ದೇವಸ್ಥಾನದಲ್ಲಿ ದೇವರ ಪ್ರಸಾದ ಇದು. ಸೊ ಆ ಟೆಂಪಲ್ ಅವರು ಅಮಾವಾಸ್ಯೆ ದಿವಸ ದೇವಸ್ಥಾನಕ್ಕೆ ಹೋದಾಗ ಕೊಟ್ಟಂಥ ಉಂಗುರ. ಅದನ್ನು ಅವತ್ತಿಂದ ಕೈಯಿಂದ ಬಿಚ್ಚಿಲ್ಲ, ಹೆಣ್ಮಕ್ಳಿಗೆ ಲೆಫ್ಟ್ ಸೈಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಲೆಫ್ಟ್ ಸೈಡ್ಗೆ ವೇರ್ ಮಾಡಿದ್ದೀನಿ. ಇಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತೀರಾ ನೀವೆಲ್ಲರೂ ನನ್ನನ್ನು, ಥ್ಯಾಂಕ್ ಯು ಸೋ ಮಚ್. ಸೊ ಅವಾಗಿಂದ ಲೆಫ್ಟ್ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಈ ಉಂಗುರದ ಬಗ್ಗೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಿದ್ರಿ, ಈಗ ನಿಮ್ಮೆಲ್ಲರಿಗೂ ಕ್ಲಾರಿಫೈ ಸಿಕ್ತು ಅನ್ಕೋತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಉಡಿಸ್ಕೊಂಥ ಸೀರೆ. ನಾನು ಇನ್ನು ಇದನ್ನು ಉಟ್ಟಿಲ್ಲ, ನೀವು ಆಲ್ರೆಡಿ ಇದನ್ನೆಲ್ಲ ನೋಡಿದ್ದೀರಾ ಈ ಸಾರಿನ. ನಾನು ಲಕ್ಷ್ಮಿಗೆ ಉಡಿಸಿ ನೀಟಾಗಿ ಅದೇ ಥರ ಕವರ್ಗೆ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಇದನ್ನು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಉಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನಾನು ಯಾವುದೇ ಸೀರೆ ಆದರೂ ಈ ಥರ ಉಲ್ಟಾನೇ ಹಾಕೋದು, ಏನಾದರೂ ಕರೆ ಆ ಥರದ್ದೆಲ್ಲ ಆದರೆ ಇದಕ್ಕೆ ಕುಚ್ಚೆಲ್ಲ ಹಾಕ್ಸಿ ರೆಡಿ ಮಾಡಿ ಯಾವ ರೀತಿ ಕುಚ್ಚು ಹಾಕ್ಸಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಈ ರೀತಿ ಕುಚ್ಚು ಹಾಕ್ಸಿ ಇರೋಂಥದ್ದು ನೀವೆಲ್ಲ ಸಜೆಸ್ಟ್ ಮಾಡಿದ್ರಿ ಈ ಸೀರೆನೇ ದೇವರಿಗೆ ಉಡಿಸಿ ಅಂತ. ಸೊ ನಾನು ಅದೇ ಸೀರೆನೇ ನಾನು ದೇವರಿಗೆ ಉಡಿಸಿದಂಥದ್ದು. ಸೊ ಇದನ್ನು ನಾನಿನ್ನೂ ಉಟ್ಕೊಂಡಿಲ್ಲ, ಉಟ್ಕೊಂಡಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಸೊ ಹಾಗಾಗಿ ಇದನ್ನು ಹಿಂಗೆ ಇಟ್ಟಿದ್ದೀನಿ, ಒಂದು ಕವರ್ಗೆ ಹಾಕಿ ಅದರ ಪ್ಯಾಕೆಟ್ ಏನಿದೆ ಅದ್ರ ಒಳಗಡೆನೇ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೀವೆಲ್ಲ ಕಮೆಂಟ್ ಮಾಡಿದ್ರಿ ನಾನು ಯಾವುದು ಉಟ್ಕೊಳ್ಳಿ ಅಂತ ಅಂದ್ಬಿಟ್ಟು, ಸಿಸ್ ನೀವು ಈ ಕಲರ್ ಉಟ್ಕೊಳ್ಳಿ ನೇವಿ ಬ್ಲೂ ಕಲರ್ದು ಅಂತಲೂ ಕೂಡ ನನಗೆ ಸಜೆಸ್ಟ್ ಮಾಡಿದ್ರಿ ಹಳೆ ವಿಡಿಯೋದಲ್ಲಿ. ಇದು ಕೂಡ ಹಾಫ್ ಆ್ಯಂಡ್ ಹಾಫ್ ನೇವಿ ಬ್ಲೂಗೆ ಕಾಪರ್ ಬಾರ್ಡರ್, ಸ್ಯಾರಿ ಫುಲ್ಲು ಈ ಥರ ಬುಟ್ಟ 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 ಇದೆ. ನಾನು ಇದಕ್ಕೆ ಸಿಂಪಲ್ಲಾಗಿ ಕುಚ್ಚು ಹಾಕ್ಸಿದ್ದೀನಿ. ಯಾವ ರೀತಿ ಕುಚ್ಚು ಹಾಕ್ಸಿದ್ದೀನಿ ತೋರಿಸ್ತೀನಿ ಇಲ್ಲಿ ನೋಡಿ. ನೋಡಿದ್ರ ಈ ರೀತಿ ಸಿಂಪಲ್ಲಾಗಿ ಕುಚ್ಚು ಹಾಕ್ಸಿರೋಂಥದ್ದು. ಇದನ್ನು ನೀವು ಉಟ್ಕೊಳ್ಳಿ ಅಂತ ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳಿದ್ರಿ, ನಾನು ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ. ಬಟ್ ನನಗೆ ಇದನ್ನು ವೇರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಾಫ್ಟ್ ಸಿಲ್ಕ್ ಇದೆ ಕಲರ್, ಸಾಫ್ಟ್ ಸಿಲ್ಕ್ ಬಂದಿತ್ತು, ಅದನ್ನು ನಾನು ವೇರ್ ಮಾಡಿದ್ದೆ. ಆ ಸೀರೆನೂ ತುಂಬ ಜನ ಇಷ್ಟಪಟ್ರಿ. ಸೊ ಹೇಗಿದೆ ನೋಡಿ, ಅದರಿಂದ ಓಪನು ಕೂಡ ಮಾಡಿಲ್ಲ ನಾನು, ಬ್ಲೌಸೆಲ್ಲ ಹೊಲಿಸಿದ್ದೀನಿ. ಅದನ್ನು ಇಸ್ಕೊಂಬಂದಾಗ
ಖಂಡಿತವಾಗ್ಲೂ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ಆಮೇಲೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಸಿಸ್ ನಾವು ಮೈಸೂರಲ್ಲಿ ಇರೋದು, ನೀವು ಬ್ಲೌಸ್ ವರ್ಕ್ ಎಲ್ಲ ಎಲ್ಲಿ ಮಾಡಿಸ್ತೀರಾ, ನಮ್ಗೆ ಅಡ್ರೆಸ್ ಹೇಳಿ, ನಮಗೆ ಯೂಸ್ ಆಗುತ್ತೆ, ದಯವಿಟ್ಟು ತಿಳಿಸ್ಕೊಡಿ ಅಂತ ಸುಮಾರು ಜನ ನನಗೆ ಕಮೆಂಟಲ್ಲಿ ಹೇಳಿದ್ರಿ. ನಾನು ಅದನ್ನು ವೀಡಿಯೋನೇ ಕೂಡ ಮಾಡಿದ್ದೀನಿ. ನಿಯರ್ ಬ್ಯಾಂಕ್ ಆಫ್ ಬರೋಡಾ ಬೋಗಾದಿ ಸೆಕೆಂಡ್ ಸ್ಟೇಜ್ ಬ್ಯಾಂಕ್ ಹತ್ರ ಸರ್ಕಲಲ್ಲೇ ಸಾದಿಕ್ ಅನ್ಬಿಟ್ಟು ಅವ್ರದ್ದು ಅಂಗಡಿ ಇದೆ. ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್, ಜರ್ದೋಸಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಯಾವ ಥರ ಬೇಕಾದರೂ ಅವರೇ ಸ್ವಂತ ಓನ್ ಅಂಗಡಿ, ನೀಟಾಗಿ ಮಾಡಿಕೊಡ್ತಾರೆ. ರೇಟ್ ಕೂಡ ರೀಸನಬಲ್ ಹಾಕ್ಕೊಡ್ತಾರೆ. ಬೇಕಿದ್ರೆ ಶ್ವೇತಾ ನನ್ನ ಹೆಸರು ಹೇಳಿ, ಅವ್ರು ಕಳಿಸಿದ್ರು ಅಂತಲೇ ಹೇಳಿ, ಬೇಕಿದ್ರೆ ಅವರು ರೀಸನಬಲ್ ಆಗಿ ಹಾಕ್ಕೊಡ್ತಾರೆ. ಸೊ ಬೇಕಿದ್ರೆ ಮೈಸೂರಲ್ಲಿರೋರು, ನಿಯರ್ ಬೈ ಬೋಗಾದಿಲಿರೋರು ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾವುದೇ ರೀತಿ ಪ್ರಮೋಷನ್ ಮಣ್ಣು ಮಸಿ ಎಂಥದ್ದು ಇಲ್ಲ, ನೀವೆಲ್ಲ ಕೇಳಿದ್ರಿ ಅಂತ ನಾನು ಅಂಗಡಿ ಹೆಸರು ಹೇಳ್ತಾ ಇದ್ದೀನಿ. ರೀಸನಬಲ್ ಅಂದರೆ ಏನು, 100-200 ರೂಪಾಯಿ ಕನ್ಸೆಷನ್ ಮಾಡ್ಬೋದು. ಅದ್ರ ಬಿಟ್ಟು ನನ್ನ ಬ್ಲೌಸ್ ವರ್ಕ್ಸ್ ಎಲ್ಲ ತುಂಬ ಜನ ಇಷ್ಟಪಡ್ತೀರಾ, ಸೊ ಹಾಗಾಗಿ ಹೇಳ್ತಾ ಇರೋದು. ನನ್ನ ಬ್ಲೌಸ್ ಎಲ್ಲನೂ ನೋಡಿ, ಈಗ ನಾನು ಸ್ಯಾರಿ ತೋರಿಸೋದಲ್ಲ, ಅದಕ್ಕೆ ನಾನು ಮಾಡ್ತಿರೋಂಥದ್ದು ಫುಲ್ಲು ಥ್ರೆಡ್ ವರ್ಕ್ ಮಾಡ್ತಿದ್ದೀನಿ. ಫುಲ್ ಡಿಸೈನ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಷ್ಟಪಡ್ತೀರಾ, ಕಮೆಂಟಲ್ಲಿ ಹೇಳ್ತೀರಾ, ಸಿಸ್ ಡಿಸೈನ್ ತುಂಬ ಚೆನ್ನಾಗಿದೆ, ಎಲ್ಲಿ ಮಾಡಿಸಿದ್ರಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇರೋದು. ಆಮೇಲೆ ಅದರಿಂದ ನನಗೇನೋ 1000 ರೂಪಾಯಿ ಆದಾಯ ಇರೋ ಥರ ಕಮೆಂಟಲ್ಲಿ ಎಲ್ಲ ಹೇಳಬೇಡಿ, ನಾನು ಇರೋದಂತೂ ಓಪನಾಗಿ ಹೇಳ್ಬಿಡ್ತೀನಿ. ನಾನು ಇದನ್ನು ವೇರ್ ಮಾಡಿಲ್ಲ, ವೇರ್ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಮಾಡಿಕೊಡ್ತಾರೆ, ಬೇಕಿದ್ರೆ ಚೆಕ್ ಮಾಡಿ. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ನಾನು ವೇರ್ ಮಾಡದೇ ಇರೋಂಥದ್ದು ಸಾರಿಗಳು. ಇದು ಬಂದು ಸಾಫ್ಟ್ ಸಿಲ್ಕ್ ಆಯಿತಾ, ಇದಕ್ಕೆ ಕುಚ್ಚೇನು ಹಾಕ್ಸಿಲ್ಲ, ಯಾಕಂದರೆ ಸಾರಿಲೇ ಬಂದಿದೆ. ಇದು 1,500 2,000 ರೇಂಜ್ಗೆಲ್ಲ ಸಿಗುತ್ತೆ. ಸಾಫ್ಟ್ ಸಿಲ್ಕ್, ಆನಿಯನ್ ಕಲರ್, ಈರುಳ್ಳಿ ಕಲರ್ ಅಂತ ಕರಿತೀವಲ್ಲ ಆ ಕಲರು ಹಾಕ್ಕೊಂಡ್ರೆ ನಮ್ಮಂಗೆ ದಪ್ಪ ಇರೋರು ತುಂಬಾ ಸಣ್ಣ ಅಂದರೆ ಸಣ್ಣ ಕಾಣಿಸ್ತೀವಿ. ಬ್ಲೌಸ್ ಎಲ್ಲ ಹೊಲಿಸಿ ಹೊಲಿಸಿ ಇಟ್ಟಿದ್ದೀನಿ, ಬಟ್ ನಂಗೆ ನಿಜಕ್ಕೂ ಹಾಕ್ಕೊಳ್ಳೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಈ ಸಾರಿ ತೊಗೊಳಕ್ಕೆ ಮೇನ್ ರೀಸನ್ ಅಂದರೆ ಇದ್ರ ಬ್ಲೌಸ್ ಕಲರ್ ನೋಡಿ, ಈ ರೀತಿ ಬ್ಲೌಸ್ ಹೊಲಿಸಿದ್ದೀನಿ, ಡಿಸೈನ್ ಈ ರೀತಿ ಇದೆ, ಬೊಫ್ಫಿಟ್ಟು ಹೊಲಿಸಿರೋಂಥದ್ದು ಬ್ಲೌಸು, ಫುಲ್ ಹಮ್ ಇಲ್ಲಿ ತನಕ ಹೊಲಿಸಿದ್ದೀನಿ, ಇದಕ್ಕೆ ಬೊಫ್ ಕೂಡ ಬರುತ್ತೆ, ಈ ರೀತಿ ಇದೆ ಬ್ಲೌಸು, ಬ್ಯಾಕ್ ಡಿಸೈನ್ ಈ ರೀತಿ ಬರುತ್ತೆ. ಸೊ ಇದೆಲ್ಲ ಈಗ ಟ್ರೆಂಡಿಂಗು, ಸಾಫ್ಟ್ ಸಿಲ್ಕ್ ತುಂಬಾ ಚೆನ್ನಾಗಿರುತ್ತೆ. ದಪ್ಪ ಇರೋರು ಹಾಕ್ಕೊಂಡಾಗ ತುಂಬ ಯೂನಿಕ್ಕಾಗಿ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಈ ಥರ ರೇರ್ ಕಲರ್ಸ್ ನೋಡಿದ್ರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಯವಿ ಕಲರ್ಗಿಂತ ಈ ಥರ ಯೂನಿಕ್ ಕಲರ್ಸ್ ನೋಡಿದ್ರೆ ನಂಗೆ ತುಂಬ ಲೈಕ್ ಆಗುತ್ತೆ. ಯಾರಿಗೆಲ್ಲ ಡಾರ್ಕ್ ಕಲರ್ಸ್ ಇಷ್ಟ, ಯಾರಿಗೆಲ್ಲ ಲೈಟ್ ಕಲರ್ಸ್ ಇಷ್ಟ, ನಂಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ, ನಾನು ಒಂಥರ ಮೂಡಿ ಒಂದೊಂದು ಟೈಮ್ ಒಂದೊಂದು ಥರ ನಂಗೆ ಇಷ್ಟ ಆಗುತ್ತೆ. ಸೊ ಇದು ಸಿಲ್ವರ್ಗೆ ಕ್ರೀಮ್ಗೆ ಸಿಲ್ವರ್ ಜರಿ ಇರೋಂಥ ಸಾರಿ. ಆಮೇಲೆ ಇದಕ್ಕೆ ಸೆಲ್ಫ್ ಡಿಫ್ರೆಂಟಾಗಿದೆ, ಬ್ಲ್ಯಾಕ್ ಕಲರಲ್ಲಿದೆ. ಇದಕ್ಕೆ ಈ ರೀತಿ ಸ್ಟೋನ್ ವರ್ಕ್ ಮಾಡಿಸಿ ಕುಚ್ಚು ಹಾಕ್ತಿರೋಂಥದ್ದು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ಕುಚ್ಚು ನೋಡಿ, ಕುಚ್ಚು ಡಿಸೈನ್ ನೋಡಿ, ತೊಟ್ಲು ತೊಟ್ಲು ಕ್ರೋಶಾ ವರ್ಕ್ ಅಂತ ಕರಿತೀವಲ್ಲ ಆ ಥರ. ಇದು ಸೆರಗು ಮಾತ್ರ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಸಾರಿ ಫುಲ್ಲು ಹಿಂಗೆ ಇದೆ, ಡಿಸೈನ್ ಎಲ್ಲ ಇದೇ ರೀತಿ ಇದೆ. ಇದಕ್ಕೆ ಬ್ಲೌಸು ಈ ರೀತಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ, ಫುಲ್ ಹಾಮ್ ಬೋಟ್ ನೆಕಿಡ್ಸು, ಇದು ಗರುಡ ಡಿಸೈನ್, ಪಿಕಾಕ್ ಡಿಸೈನ್ ಥರ ಮಾಡಿಸಿದ್ದೀನಿ. ಸ್ಲೀವ್ಸ್ಗೂ ಅಷ್ಟೇ ಈ ರೀತಿ ಮಾಡಿಸಿದ್ದೀನಿ ನೋಡಿ. ಇದನ್ನು ನಾನು ಇನ್ನೂ ವೇರೇ ಮಾಡಿಲ್ಲ, ತೊಗೊಂಡು 1 ವರ್ಷದ ಮೇಲಾಗಿತ್ತು, ನಾನು ನಿಜವಾಗ್ಲೂ ವೇರ್ ಮಾಡಿಲ್ಲ ಫ್ರೆಂಡ್ಸ್. ವೇರ್ ಮಾಡಬೇಕು ಅಂತ ಅನ್ಕೋತೀನಿ. ಆ ಕಲರ್ ನೋಡಿ, ಏನಾದರೂ ಗಲೀಜು ಮಾಡ್ಕೊಬಿಡ್ತೀನಿ, ಅಯ್ಯೋ ಹಾಳಾಗ್ಬಿಟ್ರೆ, ಗಲೀಜಾಗ್ಬಿಟ್ರೆ, ಇಷ್ಟು ಇಷ್ಟಪಟ್ಟು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನೂ ವೇರ್ ಮಾಡಿಲ್ಲ. ವೇರ್ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ. ಅಮೌಂಟ್ ಕಾಸ್ಟ್ ಎಲ್ಲ ಕೇಳಬೇಡಿ, ಬೇಜಾರು ಮಾಡ್ಕೊಬೇಡಿ, ಎಲ್ರಿಗೂ ಅಲ್ಲ, ನೀವು ಕೇಳಿದ್ರು ನಾನು ಹೇಳೋದಿಲ್ಲ, ಯಾಕಂದರೆ ನಾನು ಮರ್ತುಬಿಟ್ಟಿದ್ದೀನಿ. ನಾನು ಅಷ್ಟೊಂದೇ ಹೇಳೋದು, 1-2 ನೀಟಾಗಿ ತಲೆ ನೆನಪಿರುತ್ತೆ ಹೇಳ್ಬೋದು. ಇಷ್ಟೊಂದು ವೆರೈಟಿ ಇರುವಾಗ ನಿಜವಾಗ್ಲೂ ನಾನು ಮರ್ತಿದ್ದೀನಿ. ಅಮೌಂಟ್ ಕೇಳಬೇಡಿ, ಆಮೇಲೆ ನಾನು ಹೇಳಿದ್ರು ನೀವು ನಂಬೋದಿಲ್ಲ, ಸುಮ್ಮನೆ ಯಾಕೆ ಬೇಕಲ್ವಾ. ಸೊ ನೆಕ್ಸ್ಟ್ ಮಂತ್ ಮೈ ಫೇವ್ರೇಟ್ ಸಾಫ್ಟ್ ಸಿಲ್ಕಲ್ಲಿ ಇದು ಕೂಡ ಬಂದು, ಇದು ಕ್ರೀಮ್ ಆಯಿತಾ, ಫುಲ್ ಕ್ರೀಮ್ಗೆ ಪಿಂಕ್, ರಾಣಿ ಪಿಂಕ್ ಅಂತಾರಲ್ಲ ಆ ಪಿಂಕ್ ಸಾರಿ, ಸಾಫ್ಟ್ ಸಿಲ್ಕ್. ಇದು ನೋಡಿ ಯಾವ ಥರ ಸೆರ್ಗಿದೆ, ಸೆರ್ಗ್ಗೆ ಕ್ರೋಶಾ ವರ್ಕ್ ಮಾಡಿಸಿದ್ದೀನಿ. ನಿಮಗೆ ಕಾಣಿಸ್ತಾ ತೀರಾ ಹತ್ರದಿಂದನೂ ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಿ, ಯಾಕಂದರೆ ನೀವೆಲ್ಲ ನಮ್ಗೆ ಯೂಸ್ ಆಗುತ್ತೆ. ಸಿಸ್ ದಯವಿಟ್ಟು ನೀಟಾಗಿ ಹೇಳಿ, ಹತ್ರದಿಂದ ತೋರಿಸಿ, ಕ್ಲಿಯರಾಗಿ ತೋರಿಸಿ ಅಂತ ಕೇಳ್ತೀರಲ್ವ, ಸೊ ಅಂಥವ್ರಿಗೆ ಮಾತ್ರ ಅಷ್ಟೇ. ಇದು ಬಂದು ಇದಕ್ಕೆ ಬ್ಲೌಸ್ ಫುಲ್ಲು ವರ್ಕ್ ಮಾಡಿಸಿದ್ದೀನಿ, ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ, ಸ್ವಲ್ಪ ಬೀಡ್ಸ್ ಹಾಕ್ಸಿದ್ದೀನಿ, ಈ ರೀತಿ ಮಾಡಿಸಿದ್ದೀನಿ ಬ್ಲೌಸ್. ಬೊಫ್ ಇಡ್ಸಿದ್ದೀನಿ, ನನಗೆ ಬೊಫ್ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಈಗ ಧಾರೆ ಮುಹೂರ್ತಕ್ಕೆಲ್ಲ ಹಾಕೋತಾರಲ್ಲ ಆ ಥರ ಸಾರಿ ಇದು, ನಿಜವಾಗ್ಲೂ ತುಂಬ ಯೂನಿಕ್ಕಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀಟಾಗಿ ಹಾಕ್ಕೊಂಡು ಒಂದಿಷ್ಟು ಒಡವೆ ಹಾಕ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಮಲ್ಲಿಗೆ ಹೂವು ಮಡ್ಕೊಂಡು, ಜಡೆ ಹಾಕ್ಕೊಂಡು, ಒಬ್ಬ ಒಬ್ಬ ಮಹಾಲಕ್ಷ್ಮಿ ನಾವೇ ಅನ್ನೋ ಥರ ಕಾಣಿಸ್ತೀವಿ, ಏನಂತೀರಾ? ನನ್ನ ಮಾತು ನಿಜ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ. ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ ನನಗೆ, ಬಟ್ ನನ್ನ ಕೆಲಸದ ಒತ್ತಡ, ಬ್ಯುಸಿ ಲೈಫಲ್ಲಿ ನನಗೆ ನಿಜಕ್ಕೂ ಸ್ಯಾರಿ ಎಲ್ಲ ವೇರ್ ಮಾಡೋಕ್ಕೆ ಟೈಮೇ ಇಲ್ಲ. ನನ್ನ ಹತ್ರ ಇರೋ ಒನ್ ಆಫ್ ಮೈ ಫೇವ್ರೇಟ್ ಗ್ರ್ಯಾಂಡ್ ಸ್ಯಾರಿಗಳಲ್ಲಿ
ಇದು ಕೂಡ ಒಂದು ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಟಿಶ್ಯೂ ರೇಷ್ಮೆ ಸ್ಯಾರಿ ಈಗಿನ ಟ್ರೆಂಡ್ ಈ ಸ್ಯಾರಿ ಅಂತಲೇ ಹೇಳ್ಬೋದು ಇವಾಗ ಯಾವುದೇ ಧಾರೆ ಮುಹೂರ್ತ ಯಾರೇ ಆದ್ರೂ ಈ ಸ್ಯಾರಿ ವೇರ್ ಮಾಡೇ ಇರ್ತಾರೆ ತಗೊಂಡೇ ಇರ್ತಾರೆ ಮದುವೆ ಹೆಣ್ಣಿಗೆ ಸೊ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಗೊಂಡಂಥ ಸ್ಯಾರಿ ಇದಕ್ಕೆ ನಾನು ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಇದು ಸ್ವಲ್ಪ ಕಾಸ್ಟ್ಲಿ ಕುಚ್ಚು ಫುಲ್ಲು ಕ್ರೋಷಾ ವರ್ಕ್ ಮಾಡಿಸಿರೋಂಥದ್ದು ನಾನು ನೋಡಿ ಸ್ಯಾರಿ ಎಲ್ಲ ಉಲ್ಟಾ ಕಾಣಿಸ್ತಾ ಇರ್ಬೋದು ನಿಮಗೆ ಜರಿ ಫುಲ್ಲು ಈ ಕಲರ್ ಬರುತ್ತೆ ನೋಡಿ ಸಾರಿ ಫುಲ್ಲು ಈ ಥರ ಇದರಲ್ಲಿ ಮಲ್ಟಿ ಕಲರ್ಸ್ ಇದೆ ಪಿಂಕ್ ಆರೆಂಜ್ ಬ್ಲೂ ಸಿಲ್ವರ್ ಗ್ರೀನ್ ಇದು ಬಿಸಿಲಿಗೆ ಗ್ರೀನ್ ಕಲರ್ ಕಾಣಿಸುತ್ತೆ ನೆರಳಲ್ಲಿದ್ದರೆ ಸ್ಕಿನ್ ಕಲರ್ ಕಾಣಿಸ್ಬೋದು ನಿಮಗೆ ಬಟ್ ಆದರೆ ಇದು ಡಬಲ್ ಶೇಡೆಡ್ ಟಿಶ್ಯೂ ಸಿಲ್ಕ್ ಸಾರಿ ಇವಾಗಿನ ಟ್ರೆಂಡಿಂಗ್ ಸಾರಿ ನಾನು ಇನ್ನೂ ಉಟ್ಕೊಂಡಿಲ್ಲ ಆಸೆಯಿಂದ ತೊಗೊಂಡೆ ಇನ್ನೂ ಉಟ್ಕೊಂಡಿಲ್ಲ ಇದಕ್ಕೆ ಗ್ರ್ಯಾಂಡಾಗಿ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿರೋಂಥದ್ದು ಸೊ ಬ್ಲೌಸ್ ಫುಲ್ಲು ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಬೀಟ್ ವರ್ಕ್ ನಾನು ಅಷ್ಟು ರೆಫರ್ ಮಾಡೋದೇ ಇಲ್ಲ ನೀವು ಬೇಕಿದ್ರೆ ಥ್ರೆಡ್ ವರ್ಕೇ ಮಾಡಿಸ್ಕೊಳ್ಳಿ ಬೀಟ್ ವರ್ಕ್ ಅಂದರೆ ಅಷ್ಟು ನಾಟ್ ನಾಟ್ ಕೂಡ ಮಾಡಿಸಿದ್ದೀನಿ ಸ್ವಲ್ಪ ಕಾಸ್ಟ್ಲಿ ಇದು ಅರೌಂಡ್ ಟೂ ಆ್ಯಂಡ್ ಹಾಫ್ ಅಥವಾ 3000 ಆಗುತ್ತೆ ನೋಡಿ ಸಾರಿಲಿ ಎಷ್ಟು ಕಲರ್ ಇದೆ ಅಷ್ಟು ಕಲರು ನಾನು ಬ್ಲೌಸ್ಗೆ ಮಾಡಿಸಿದ್ದೀನಿ ಬೇಕಿದ್ರೆ ದಯವಿಟ್ಟು ನಿಮಗೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ನೀಟಾಗಿ ತೋರಿಸ್ತಾ ಇದ್ದೀನಿ ಬೇಕಿದ್ರೆ ಇಷ್ಟ ಆದರೆ ಮಾಡಿಸ್ಕೊಳ್ಳಿ ಯಾಕಂದರೆ ತುಂಬ ಕಾಸ್ಟ್ಲಿ ಸ್ಯಾರೀಸಲ್ಲಿ ಚೆನ್ನಾಗಿರಲಿ ಮದುವೆ ಫಂಕ್ಷನ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಅಂದ್ಬಿಟ್ಟು ಹಾಕ್ಕೊಳ್ಳೋಕ್ಕೆ ಅಂತ ಮಾಡಿಸಿರೋದು ಬೀಟ್ ವರ್ಕ್ ನಾನು ಯಾಕೆ ಬೇಡ ಅಂತೀನಿ ಅಂದರೆ ಅಕಸ್ಮಾತ್ ಒಂದು ಬ್ಯಾಂಗಲ್ಲು ಅಥವಾ ಏನೋ ಒಂದು ಸಿಕ್ಕಾಕೊತ್ತು ಅಂದರೆ ಒಂದು ಕಿತ್ಕೊಂಡ್ರೆ ಒಂದು ಫುಲ್ಲು ಎಳೆ ಕಿತ್ತೋಗುತ್ತೆ ಅದು ನನಗೂ ಗೊತ್ತಿರಲಿಲ್ಲ ನಾನು ಹಳೆ ಸ್ಯಾರಿ ಬ್ಲೌಸ್ಗಳಿಗೆಲ್ಲ ತುಂಬ ಬೀಟ್ಸ್ 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 ಮಾಡಿಸ್ಕೊತಾ ಇದ್ದೆ ಬಟ್ ಇವಾಗ ನಾನು ಅಷ್ಟು ಬೀಟ್ ವರ್ಕ್ ರೆಫರ್ ಮಾಡೋದೇ ಇಲ್ಲ ನೀವು ಕೂಡ ಅಷ್ಟೇ ಸಿಂಪಲಾಗಿ ಥ್ರೆಡ್ ವರ್ಕ್ ಮಾಡಿಸ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ಸೊ ದಿಸ್ ಈಸ್ ಒನ್ ಆಫ್ ಆಲ್ ಮೈ ಫೇವ್ರೇಟ್ ಸ್ಯಾರಿಗಳಲ್ಲಿ ಕೂಡ ಒಂದು ಯಾಕಂದರೆ ಲಾಸ್ಟ್ ಟೈಮ್ ನೋಡಿದ್ರಿ ವರ್ಮಾಲೆ ಗೌರಿ ಸಾರಿ ಸಾರಿ ವರ್ಮಾಲಕ್ಷ್ಮಿ ಹಬ್ಬ ವರ್ಮಾಲಕ್ಷ್ಮಿ ಹಬ್ಬನೇ ನನ್ನ ಮೈಂಡಲ್ಲಿ ಇನ್ನೂ ಇದೆ ಗೌರಿ ಹಬ್ಬ ದಿನ ನಾನು ವೇರ್ ಮಾಡಿದಂಥ ಸಾರಿ ತುಂಬ ಜನ ಇಷ್ಟಪಟ್ಟಿದ್ರಿ ನನಗೂ ಅದು ತುಂಬ ಇಷ್ಟ ಆಗಿರೋದಕ್ಕೆ ಅದೇ ಪ್ಯಾಟ್ರನ್ ಸೇಮ್ ಮೆಟೀರಿಯಲ್ ಇನ್ನೂ ಒಂದು ತೊಗೊಂಬಂದಿದ್ದೀನಿ ನಾನು ಆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೆ ನನ್ನ ಹತ್ರ ಇನ್ನೂ ಒಂದಿದೆ ಇನ್ನೂ ಎರಡಿದೆ ಅಂತ ಅದು ಇನ್ನೊಂದ್ಸಲಿ ಒಳಗಡೆ ಇದೆ ತೋರಿಸ್ತೀನಿ ಸೊ ಅದಕ್ಕೆ ಈ ರೀತಿ ಥ್ರೆಡ್ ವರ್ಕ್ ಮಾಡಿಸಿರೋಂಥದ್ದು ಇದು ಗ್ರೀನ್ ವಿತ್ ಬ್ಲ್ಯಾಕ್ ಅದು ಗ್ರೇ ವಿತ್ ನೆವಿ ಬ್ಲೂ ಆಫ್ ಆ್ಯಂಡ್ ಆಫ್ ಇದು ಬ್ಲ್ಯಾಕ್ ವಿತ್ ಗ್ರೀನ್ ನೋಡಿ ಹೇಗಿದೆ ಸಾರಿ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮಗೆ ಫೋಟೋ ಅಥವಾ ವಿಡಿಯೋ ಮಾಡಿ ತೋರಿಸ್ತೀನಿ ಆಫ್ ಆ್ಯಂಡ್ ಆಫ್ ಇದಂತೂ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ನಡುವೆ ಸಾಫ್ಟ್ ಆಗಿದೆ ಚುಚ್ಚಲ್ಲ ಇರಿಟೇಷನ್ ಆಗೋಲ್ಲ ಎಷ್ಟೊತ್ತಿಗೆ ಬಿಚ್ಚಾಕ್ಲಪ್ಪ ಅಂತ ಅನಿಸೋದೇ ಇಲ್ಲ ಸೊ ಹಾಗಾಗಿ ಅದರ ಬ್ಲೌಸ್ ಬಂದು ತುಂಬ ಚೆನ್ನಾಗಿ ಮಾಡಿಸಿದ್ದೀನಿ ನನಗೆ ಇಷ್ಟ ಆಗಿಬಿಟ್ರೆ ಒಂದ್ಸಲಿ ನೋಡಿ ಫುಲ್ಲು ಈ ಥರ ಬರುತ್ತೆ ನಿಮ್ಗೆ ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಫುಲ್ಲು ವರ್ಕ್ ಚುಚ್ಚಲು ಏನೂ ಇಲ್ಲ ಆ ಥರ ಮಾಡಿಸಿದ್ದೀನಿ ನಿಮಗೆ ಇದು ಡಿಸ್ಟಂಪರ್ ಥರ ಕಾಣಿಸ್ಬೋದು ಲೈಟ್ಗೆ ಸೊ ಅದು ಒಂಥರ ಗ್ರೀನ್ ರಮಾ ಗ್ರೀನು ಅಲ್ಲ ತುಂಬ ಚೆನ್ನಾಗಿದೆ ನೋಡಿ ತುಂಬ ಇಷ್ಟಪಡ್ತೀರ ಎಸ್ಪೆಷಲಿ ಲೇಡೀಸ್ ಎಲ್ರಿಗೂ ಇಷ್ಟ ಆಗುತ್ತೆ ಈ ಥರ ಆಫ್ ಆ್ಯಂಡ್ ಆಫ್ ಕಾಲೇಜ್ ಗೋಯಿಂಗ್ ಏನಾದರೂ ಗೆಟ್ ಟುಗೆದರ್ ಫಂಕ್ಷನ್ಸ್ ಅಥವಾ ಸ್ಕೂಲಲ್ಲಿ ಎತ್ನಿಕ್ ಡೇ ಕಾಲೇಜಲ್ಲಿ ಎತ್ನಿಕ್ ಡೇ ಈ ಥರ ನಾನು ಇದನ್ನು ತೊಗೊಂಡಿದ್ದು PSR ಮೈಸೂರು ಸಿಲ್ಕ್ ಸಾರಿ ಸೆಂಟರ್ ಮೈಸೂರಲ್ಲಿ ಸರಸ್ವತಿ ಪುರಂ ನಿಯರ್ ಬೈ ಬೇಕಿದ್ರೆ ಒಂದ್ಸಲಿ ಚೆಕ್ ಮಾಡಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೂಡ ಬಂದಿದೆ ತುಂಬ ಡಿಸೈನ್ ಡಿಸೈನ್ ಕಲರ್ ಕಾಂಬಿನೇಷನಲ್ಲಿ ಕೂಡ ಬಂದಿದೆ ನಾನು ಈ ರೀತಿ ವರ್ಕ್ ಮಾಡಿಸಿದ್ದೀನಿ ಆಮೇಲೆ ಎಷ್ಟಾಯಿತು ಮ್ಯಾಮ್ ಎಷ್ಟಾಯಿತು ಮ್ಯಾಮ್ ನಾನು ನಿಜಕ್ಕೂ ಅಮೌಂಟ್ ಹೇಳೋದೇ ಇಲ್ಲ ಬೇಜಾರು ಮಾಡ್ಕೋಬೇಡಿ ಅದೊಂದು ರಿಕ್ವೆಸ್ಟ್ ನಾನು ಮಾಡ್ಕೋತೀನಿ ಅಷ್ಟೇ ಇದು ಒನ್ ಅದೇ ಥರ ಸಾಫ್ಟ್ ಸಿಲ್ಕ್ ಆಫ್ ಆ್ಯಂಡ್ ಆಫ್ ಕ್ರೀಮ್ ವಿತ್ ನೆವಿ ಬ್ಲೂ ಕಲರ್ ಮೈ ಫೇವ್ರೇಟ್ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಬಟ್ ಇನ್ನೂ ವೇರ್ ಮಾಡಿಲ್ಲ ನಾನು ಇದಕ್ಕೆ ಕ್ರೋಷಾ ವರ್ಕ್ ಹಾಕ್ಸಿದ್ದೀನಿ ಈ ರೀತಿ ಇದೆ ಡಿಸೈನ್ ಫುಲ್ಲು ನೋಡಿ ಸಾರಿ ಫುಲ್ಲು ಕ್ರೋಷಾ ವರ್ಕ್ ಹಾಕ್ಸಿದ್ದೀನಿ ಒಂದೊಂದಕ್ಕೂ ಒಂದೇ ಥರ ಆಗಬಾರ್ದು ಅಂತ ಬೇರೆ 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 ಏನಾದರೂ ಯೂನಿಕ್ ಆಗಿ ಒಂದು ಬೀಟ್ ಇಡೋಂಥದ್ದು ಇದು ಕ್ರಾಸ್ ಕ್ರೋಷಾ ವರ್ಕ್ ಆಯಿತಾ ಏನಾದರೂ ಒಂದು ಆರ್ಡರ್ ಮಾಡಿರ್ತೀನಿ ಬಟ್ ನಿಮಗೆ ಸಡನ್ನಾಗಿ ಒಂದೇ ಥರ ಕಾಣಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ ನಾನು ಒಂದೇ ಥರ ಮಾಡಿಸ್ಕೊಂಡು ಇಲ್ಲ ಸ್ಯಾರಿ ಫುಲ್ಲು ಈ ಥರ ಪಿಕಾಕ್ ಪಿಕಾಕ್ ಗ್ರೀನಲ್ಲಿದೆ ಮತ್ತು ಅದೇ ನವಿ ಬ್ಲೂ ಕಲರಲ್ಲಿದೆ ಇದು ಸಿಲ್ವರ್ ಆಯಿತಾ ಸಿಲ್ವರ್ಗೆ ನೆವಿ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಇದು ಹಾಕ್ಕೊಂಡು ನೀಟಾಗಿ ರೆಡಿ ಆದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಸಾರಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನನಗೆ ನಿಮ್ಗೆ ಇಷ್ಟ ಆಯಿತಾ ಈ ಕಲರ್ ಕಾಂಬಿನೇಷನ್ ಹೇಗಿದೆ ನನಗೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ನನಗಂತೂ ತುಂಬ ಇಷ್ಟ ಈ ಸಾರಿ ಓಕೆನಾ ಆಮೇಲೆ ಆಯ್ತಾ ಇದ್ರ ಬ್ಲೌಸ್ ತೋರಿಸ್ಲೇಬೇಕು ನಿಮಗೆ ನಾನೆಲ್ಲ ಹಿಂಗೆ ಬ್ಯಾಕ್ ಹಾಕಿ ಇಟ್ಕೊಂಬಿಡಿ ತೋರ್ಸೋಕ್ಕೆ ಅಂತ ಇಟ್ಕೊಂಡಿರೋದು ನಾನು ನೀಟಾಗಿ ಇಟ್ಕೋತೀನಿ ಅದರಲ್ಲೆಲ್ಲ ಏನಿಲ್ಲ ಆ ಸಾರಿಲಿ ಪಿಕಾಕ್ ಇರೋದ್ರಿಂದ ಸಿಲ್ವರ್ ಕಲರ್ ಆಗಿರೋದ್ರಿಂದ ಸಾರಿಗೆ ನಾನು ಪಿಕಾಕ್ ಕಾಂಬಿನೇಷನಲ್ಲಿ ವರ್ಕ್ ಮಾಡಿಸಿರೋಂಥದ್ದು ನಾನು ಎಲ್ಲ ಆಲ್ಮೋಸ್ಟ್ ರೇಷ್ಮೆ ಸಾರಿಗೆ ನಾನು ವರ್ಕ್ ಮಾಡಿಸೇ ಮಾಡಿಸ್ತೀನಿ ನೋಡಿ ಇಷ್ಟು ಗ್ರ್ಯಾಂಡಾಗಿ ದುಡ್ಡು ಕೊಟ್ಟು ಇಷ್ಟು ಕಾಸ್ಟ್ಲಿ ಸೀರೆ ತೊಗೊಂಡ್ಮೇಲೆ ವರ್ಕ್ ಮಾಡಿಸಿಲ್ಲ ಅಂದರೆ ಹೇಗೆ ಅಲ್ವಾ ಚಿಂದ ಇರೋಲ್ಲ ಅದು ಅದು ನೀವೇ ಹೇಳಬೇಕು ನನಗೆ ಅದು ವರ್ಕ್ ಮಾಡಿಸಿದ್ರೇ ರೇಷ್ಮೆ ಸಾರಿಗಳಿಗೆ ಲುಕ್ ಏನಂತೀರಾ ಸರಿ ಅನ್ಸಿದ್ರೆ ಕಮೆಂಟಲ್ಲಿ ಹೇಳಿ ಅದಾಯ್ತಾ ನೆಕ್ಸ್ಟ್ ಇದು ನನ್ನ ಮೈದನ ಮದುವೆಗೆ ನನ್ನ ಹಸ್ಬೆಂಡ್ ಸತೀಶ್ ತೊಗೊಂಬಂದಿದ್ದ ಸ್ಯಾರಿ
ಬಟ್ ನನ್ನ ಮೈದನ್ ಮದುವೆ ಆಗಿ ಇನ್ನೇನೋ ಒಂದು ಇಯರ್ ಆಗ್ತಾ ಬಂತು, ಇನ್ನೂ ಆಗಿಲ್ಲ ಆಗ್ತಾ ಬಂತು, ಬಟ್ ನಾನು ಇನ್ನೂ ಬೇರೆ ಮಾಡಿಲ್ಲ. ಅದು ಅವ್ರಿಗೆ ಗೊತ್ತೇ ಇಲ್ಲ ನಾನು ಉಟ್ಕೊಂಡಿಲ್ಲ ಅಂತ. ಹೆಂಗೆ ನಾವು ಕಳ್ಳರಲ್ವಾ? ಸೊ ಯಾರು ಇಷ್ಟು ಜನ ಗಂಡಂಗೆ ಯಾವ ಮರ್ಸಿ ಸೀರೆ ತೆಗೆಸ್ಕೊತೀರಾ ಕಮೆಂಟಲ್ಲಿ ಹೇಳಿ. ಬಟ್ ಆಸೆ ಸೀರೆ ತೊಗೋಬೇಕು ಅಂತ, ಬಟ್ ಉಟ್ಕೋಬೇಕಲ್ವಾ? ನಾನು ಅದೇ ಬೇಜಾರು ಉಟ್ಕೊಳ್ಳಲ್ಲ, ನನಗೆ ಅದೇ ಬೇಜಾರು. ಅವ್ರು ಇಷ್ಟಪಟ್ಟು ತಂದಿದ್ದ ಸಾರಿ ಯಾಕೋ ಉಟ್ಕೊಂಡೆ ಇಲ್ಲ. ನಾನು ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ. ಇದು ಪಿಂಕ್, ಇದು ಫುಲ್ಲು ಸರ್ಗು. ಅವ್ರಿಗೇನೋ ಈ ಕಲರ್ ನನಗೆ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಕಣೆ ಅಂದ್ಬಿಟ್ಟು ತಂದರು. ಅವರೇ ತಂದಿದ್ದು, ನಾನು ಹೋಗೇ ಇಲ್ಲ ಈ ಸಾರಿ ತರೋಕ್ಕೆ. ಇಲ್ಲಿ ನೋಡಿ, ಇದು ಇದಕ್ಕೆ ಫುಲ್ಲು ಡಿಸೆಂಬರ್ ಬ್ಲೂ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಜವಾಗ್ಲು. ನನಗೆ ಸತೀಶ್ ಇಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿ ಇಷ್ಟು ಕಾಸ್ಟ್ಲಿ ಸೀರೆ ತರ್ತಾರಾ ಅಂತ ಒಂದು ಡೌಟು. ನಾನು ಹೋಗಿರಲಿಲ್ಲ, ಯಾಕಂದರೆ ಗೊತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತೆ, ಅದು ಒಳ್ಳೆ ಕೆಲಸಕ್ಕೆ ಶುಭಕ್ಕೆ ಏನಕ್ಕೆ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ. ಅವರೇ ತಂದಿದ್ದು, ಇದಕ್ಕೆ ಈ ರೀತಿ ವರ್ಕ್ ಮಾಡಿಸಿ ಇಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿ ಇಟ್ಕೋತೀನಿ, ಬಟ್ ಉಟ್ಕೊಳ್ಳಲ್ಲ ಯಾವುದನ್ನು ಜಾಸ್ತಿ. ನನಗೆ ನಿಜ ಖುಷಿ ಆಯಿತು, ಇಷ್ಟು ಚಂದ ಚಾರಿಗೆ ತಂದಿದ್ದಾರೆ ನಮ್ಮ ಪತಿ ದೇವರು ಅಂತ. ಬಟ್ ಯಾವಾಗ ಉಟ್ಕೊಳ್ಳಿ ಕಮೆಂಟಲ್ಲಿ ಹೇಳಿ ಏನಾದ್ರು ಐಡಿಯಾ ಬಂದರೆ. ಇದಕ್ಕೆ ಬ್ಲೌಸು ಕೂಡ ಈ ರೀತಿ ಮಾಡಿಸಿದ್ದೀನಿ, ಇದಕ್ಕೆ ಎಕ್ಸ್ಟ್ರಾ ಬೇರೆ ಪೀಸ್ ಹಾಕ್ಸಿ ಇದಕ್ಕೆ ಮಿಕ್ಸ್ ಮ್ಯಾಚ್ ಮಾಡೋಣ ಅಂತ. ಇಲ್ಲಿ ಬಫ್, ಇಲ್ಲಿ ಬಾರ್ಡರ್ ವರ್ಕ್ ಥ್ರೆಡ್ ವರ್ಕ್ ಮಾಡಿಸಿ ಬ್ಯಾಕ್ ಡಿಸೈನ್ ಪಾಟ್ ಡಿಸೈನ್ ಹಿಡಿಸಿ ಹೊಲಿಸಿರೋ ಅಂಥದ್ದು. ನೋಡಿ ಹೇಗಿದೆ ಅಂತ, ಹಾಕ್ಕೊಂಡಾಗ ತುಂಬ ಒಳ್ಳೆ ಗುಡ್ ಲುಕಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬೇರೆ ಪೀಸ್ ಕೊಟ್ಟು ಹೊಲಿಸಿರೋಂಥದ್ದು. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಇದೊಂದು ಪಾರ್ಟ್ ಕಾಪರಲ್ಲಿ ಏನೋ ಬೀಟಲ್ಸ್ ಒಂದೇನೋ ಮಾಡಿದ್ದಾರೆ, ಯೂನಿಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಇಷ್ಟ ಆಯಿತು. ಬಟ್ ಉಟ್ಕೊಂಡಿಲ್ಲ, ಯಾಕೆ ಗೊತ್ತಿಲ್ಲ, ಉಟ್ಕೊಂಡ್ರೆ ಹಾಳಾಗುತ್ತಾ ಅಥವಾ ಏನು ಅಂತ ಗೊತ್ತಿಲ್ಲ. ಉಟ್ಕೋಬೇಕು ಅನಿಸಿಲ್ಲ ಇನ್ನು, ಉಟ್ಕೊಂಡಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇದೊಂದು ಆಯಿತಾ, ಈಗೇನ ಎಲ್ಲ ಕಚಪಿಚ್ಚಿ ಮಾಡಿ ಒದ್ರಿಡ್ತಾ ಇದ್ದೀನಿ ನಿಮಗೆ ತೋರಿಸೋ ಖುಷೀಲಿ, ಆಮೇಲೆ ಮರ್ಚವಾಗಿರೋದು ನನಗೆ ಕಷ್ಟ. ನೆಕ್ಸ್ಟ್ ನನ್ನ ಫೇವ್ರೆಟ್ 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 ಫೇವ್ರೆಟ್, ಇದು ಒಂದು ಗ್ರ್ಯಾಂಡ್ ಯವಿ ಅಂದರೆ ಯವಿ ಗ್ರ್ಯಾಂಡ್ ಟಿಶ್ಯೂ ಸಿಲ್ಕ್ ಸಾರಿ, ಇನ್ನೂ ಉಟ್ಕೊಂಡಿಲ್ಲ. ನೋಡಿ ರೆಡ್ ಅಂದರೆ ಫುಲ್ಲು ರೆಡ್, ಇದು ಸೆರಗು. ಫಸ್ಟ್ ನಾನು ಇದಕ್ಕೆ ಬೀಟ್ ವರ್ಕ್ ತೋರಿಸ್ತೀನಿ. ನೋಡಿ ಈ ರೀತಿ ಇದೆ ಇದ್ರ ಬೀಟ್ ವರ್ಕ್, ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ ಈ ರೀತಿ ಇದೆ, ನಿಜ ಹೇಳ ಫ್ರೆಂಡ್ಸ್, ನಿಜವಾಗ್ಲೂ ನಿಜ ಹೇಳ. ಇದು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡಿಸಿದಂಥ ಸೀರೆ, ನಾನಿನ್ನೂ ಉಟ್ಕೊಂಡಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಡ್ಸಾದ್ಮೇಲೆ ಅದು ಸಾರಿ ನಾನು ಉಟ್ಕೋತೀನಿ ಸತ್ಯನಾರಾಯಣ ಸ್ವಾಮಿ ಕಥೆಗೆ. ವರಮಹಾಲಕ್ಷ್ಮಿ ಹಬ್ಬ ಆಯಿತು ಒಂದು ತಿಂಗಳು, ನಮ್ಮ ಮತ್ತೆ ಒಂದೆರಡು ತಿಂಗಳು ಚೆನ್ನಾಗಿದ್ದಿದ್ದು. ಐ ಸಿ ಯು ಹಾಸ್ಪಿಟ್ಲು ಮನೆ ಹಂಗೆ ಹಿಂಗೆ ಅಂತ ಓಡಾಡಿ ಪಾಪ ಎಕ್ಸ್ಪೈರ್ಡ್ ಆದರು, ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿಲ್ಲ. ಹಾಗಾಗಿ ಈ ಸೀರೆ ಉಟ್ಕೊಳ್ಳೋ ಭಾಗ್ಯ ನನಗಿನ್ನೂ ಸಿಕ್ಕಿಲ್ಲ. ಹೇಗಿದೆ ಸಾರಿ ಕಮೆಂಟಲ್ಲಿ ಹೇಳಿ, ಈ ಸಾರಿನ ಯಾವಾಗ ಉಟ್ಕೊಳ್ಳಿ ಸಜೆಸ್ಟ್ ಮಾಡಿ. ಇದು ತುಂಬ ದೊಡ್ಡ ಬಾರ್ಡ್ರ್ ಬರುತ್ತೆ, ಬಾರ್ಡ್ರ್ ಫುಲ್ಲು ರೆಡ್ ಬ್ರಿಕ್ ಕಲರ್ ಇಟ್ಟಿಗೆ ಕಲರ್ ಬರುತ್ತೆ. ಆಮೇಲೆ ಸಾರಿ ಫುಲ್ಲು ಗ್ರೀನ್ ಇದೆ, ಸಿಲ್ವರ್ ಇದೆ, ಫ್ಲವರ್ 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 ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಇವಾಗಿನ ಟ್ರೆಂಡಿಂಗ್ ಸಾರಿ ಅಂದರೆ ಇದೇ, ಧಾರೆ ಮದುವೆ ಹುಡುಗಿಗೆ ಎಲ್ಲರಿಗೂ ಈ ಥರದ ಸಾರಿ ಉಡಿಸ್ತಾರೆ. ತುಂಬ ದೊಡ್ಡ ಸಾರಿ, ತುಂಬ ಚೆನ್ನಾಗಿ ಕೂಡ ಇರುತ್ತೆ ಈ ಸಾರಿ. ಹೇಗಿದೆ ಕಮೆಂಟ್ ಮಾಡಿ ನನಗೆ, ಓಕೆನಾ? ಸೊ ಈ ಸಾರಿ ಬ್ಲೌಸ್ ಇಲ್ಲಿಗೆ ಬಂದು ತೋರಿಸ್ತೀನಿ. ತುಂಬ ಚೆಂದ ಮಾಡಿಸಿದ್ದೀನಿ, ಫುಲ್ಲು ಹ್ಯಾಂಡ್ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್, ಸಾರಿ ಫುಲ್ಲು ಗ್ಯಾಪೇ ಬಿಟ್ಟಿಲ್ಲ ನಾನು. ಬ್ಲೌಸ್ ಫುಲ್ಲು ಫುಲ್ಲು ತುಂಬಿಸಿ ಇಟ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾಕಂದರೆ ಇಷ್ಟು ಕಾಸ್ಟ್ಲಿ ಸ್ಯಾರಿ ತೊಗೊಳ್ಳೋದು ಅಪರೂಪ, ಅದು ತುಂಬ ಕಾಸ್ಟ್ಲಿ ಅದಂತೂ ನಾನು ಒಂದು ಹೇಳಲೇಬೇಕು ಓಪನಾಗಿ. ನೋಡಿ ಇದು ರೆಡ್ಗೆ ಮಿಕ್ಸ್ ಆಗಿರೋಂಥದ್ದು ಜರಿಗೆ, ನಿಮಗೆ ಅದು ಗೋಲ್ಡನ್ ಕಲರ್ ಕಾಣಿಸ್ತಾ ಇರ್ಬೋದು, ಬಟ್ ಇದು ಆ ಕಲರ್ ಅಲ್ಲ. ಯಾಕಂದರೆ ಕ್ಯಾಮ್ರಾದಲ್ಲೇ ಒಂದು ಕಲರ್ ಕಾಣುತ್ತೆ, ರಿಯಲ್ಲಾಗೆ ಒಂದು ಕಲರ್ ಇರುತ್ತೆ. ಹಾಗಾಗಿ ಫುಲ್ಲು ಪಿಕಾಕ್ 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 ವರ್ಕ್ ಡಿಸೈನ್ ಮಾಡಿಸಿದ್ದಾರೆ, ಅಂದರೆ ಮಾಡಿದ್ದಾರೆ. ನಾನು ಅವರಿಗೆ ಒಂದು ಡಿಸೈನ್ ಸೆಟ್ ಕಳಿಸ್ಬಿಟ್ಟಿದ್ದೆ ಆ ಥರ ಮಾಡಿಕೊಡಿ ಅಂತ. ಸೊ ಅವರು ಹೇಗಿದೆ ಕಮೆಂಟಲ್ಲಿ ತಿಳಿಸಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಕೆಳಗಡೆನೂ ರೋಸುದ ಸ್ಯಾರಿ ಎಷ್ಟು ಕಲರ್ ಇದೆಯೋ ಅಷ್ಟು ಕಲರು ಹಾಕಿ ಬ್ಲೌಸ್ ವರ್ಕ್ ಮಾಡಿದ್ದಾರೆ. ಇದೊಂದಾಯ್ತಾ, ಆ ಕುಚ್ಚು ನೋಡಿದ್ರಿ. ಸೊ ಇವಾಗ ನೋಡಿ ನಾನು ತೋರಿಸ್ತಾ ಇರೋ ಸೀರೆಯಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತೋ ಇಷ್ಟು ಸೀರೆ ನಾನು ತೋರಿಸಿದ್ದೀನಿ ನಿಮಗೆ. ಇದು ಈ ಸಲ ಲಕ್ಷ್ಮೀ ಗುಡ್ಸಂಥದ್ದು ಬ್ಯಾಗ್ಗೆ ಹಾಕ್ಬಿಟ್ಟಿದ್ದೀನಿ. ಯಾವ ಸಾರಿ ಇಷ್ಟ ಆಯಿತು ಕಮೆಂಟಲ್ಲಿ ಹೇಳಿ, ಕಮೆಂಟಲ್ಲಿ ತಿಳಿಸಿ, ನಾನು ಕಾಯ್ತಾ ಇರ್ತೀನಿ. ಐಸ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ ಚಟಬ ಬೆಸಿಯು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಸುಮಾರು ಬೌಡ್ಫುಲ್ ಸ್ಯಾರೀಸ್ ಇದೆ, ನೆಕ್ಸ್ಟ್ ಅಪ್ಕಮಿಂಗ್ ಸೂಪರ್ ಎಕ್ಸಾಕ್ಟೆಡ್ ವಿಡಿಯೋ ಜೊತೆ ಸಿಗ್ತೀನಿ. ಅದ್ರ ಜೊತೆ ಲಾಕ್ ಕಂಟಿನ್ಯೂ ಮಾಡಲಾ, ನೋಡೋಕ್ಕಿಷ್ಟ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಸಿಸ್ಸ
ಹೇಗೆ ವಿಡಿಯೋ ಮಾಡ್ಲಿ ನೀಟಾಗಿ ರೆಡಿ ಆಗಿ ರೇಷ್ಮೆ ಸಾರಿ ಹಾಕೊಂಡು ವಿಡಿಯೋ ಮಾಡ್ಲಾ ಅಥವಾ ನಾರ್ಮಲ್ ಆಗಿ ವಿಡಿಯೋ ಮಾಡ್ಲಾ ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರೂ ಕಮೆಂಟ್ ಕೈ ನೀವು ಕಮೆಂಟ್ ಮಾಡೋದ್ರ ಮೇಲೆ ಡಿಪೆಂಡ್ ಪಾರ್ಟ್ 2 ಬೇಕಾ ಏನು ಎತ್ತ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಕಾಯ್ತಾ ಇರ್ತೀನಿ ನಿಮಗೋಸ್ಕರ 100% ನೋಡಿ ನಾನು ಸುಳ್ಳು ಹೇಳ್ತಾ ಇಲ್ಲ ಇನ್ನು ಇಷ್ಟ ಸೀರೆ ಕಾಯ್ದಿದೆ ನೋಡಕ್ಕೆ ಇಷ್ಟ ಇದ್ರೆ ತಿಳಿಸಿ ಇದನ್ನೆಲ್ಲ ಎತ್ತಿ ಇಡಕ್ಕೆ ಈಗ ನನಗೆ ಇದು ಒಂದು ಬಿಗ್ ಕೆಲಸ ಎತ್ತಿ ಇಟ್ಬಿಟ್ಟು ಸಿಗ್ತೀನಿ ಜೊತೆ ಬಬೇಸಿ ಹಾಂ ಹೇಗೆ ವಿಡಿಯೋ ಮಾಡಲಿ ಸರಿ ಹಾಕೊಂಡು ವಿಡಿಯೋ ಮಾಡ್ಲಾ ಈ ತರ ಕ್ಯಾಶುವಲ್ ಆಗಿ ವಿಡಿಯೋ ಮಾಡ್ಲಾ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಕಾಯ್ತಾರಿ ಟಾಟಾ ಬೈ ಬೈ ಸಿ ಯು ಲವ್ ಯು ಜಾಸ್ತಿ ಕೀಪ್ ಸಪೋರ್ಟಿಂಗ್ ಮೀ